सत्यवती हृदय नंदनो व्यासः यस्य आस्य कमल गलितम् वांग्मयम् अमृतम् जगत्पिबति भुजग भोगाभमुद्यम्य हृद्यम् निजभुजम् दक्षिणम् लक्षणाढ्यम् ललित मुद्रित विज्ञान मुद्रम् भज भज अनंतमित्यालपन्तम् प्रणतवान् प्राणिनाम् प्राणभूतम् प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परम् नाथम् अप्रेक्षमाणान् भुवनमन्येन च अन्येन दोष्णा भवतु धीर्मा इति नः सन्तयन्तम् प्रणतवान् प्राणिनाम् प्राणभूतम् प्रणतिभिः प्रीणये पूर्णबोधम् नारायणम् सुरगुरुम् जगदेकनाथम् भक्तप्रियम् सकललोक नमस्कृतम् च त्रैगुण्यवर्जितमजम् विभुमद्यमीशम् वन्दे भवघ्नम् अमरासुर सिद्धवन्द्यम् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत्। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे दुर्वादिध्वान्तरवये सज्जनेन्दीवरेन्दवे श्रीराघवेन्द्रगुरवे नमः कारुण्य सिन्धवे। ನನ್ನ ಅಧ್ಯಾತ್ಮ ಬಂಧುಗಳೇ, ಒಂದು ಮಹತ್ವದ ಪ್ರಶ್ನೆಯನ್ನ ಧೃತರಾಷ್ಟ್ರ ಸನತ್ ಕುಮಾರ್ನ ಬಳಿ ಹಾಕಿದ್ದನ್ನ ನಾವು ನಿನ್ನೆ ನೋಡಿದ್ದೆವು. ಕಥನ್ನು ಕರ್ಮ, ಜ್ಞಾನಿ ಕರ್ಮ ಮಾಡಬೇಕೇ? ಮಾಡಿದರೆ ಎಂಥ ಕರ್ಮ ಮಾಡಬೇಕು? ಯಾಕೆಂದ್ರೆ ಯಜ್ಞಯಾಗಾದಿಗಳನ್ನು ಮಾಡಿ ಸಿದ್ಧಿ ಪಡೆದವರುಂಟು ಅನ್ನುವಂತಹ ಮಾತೂ ಇದೆ, ಯಜ್ಞ ಅನ್ನುವಂತಹದ್ದು ಮುರಿದ ದೋಣಿ ಅನ್ನುವ ಮಾತೂ ಇದೆ. ಈ ಎರಡನ್ನ ಸಮನ್ವಯ ಮಾಡಿ ನಾವು ವೇದದ ಅಭಿಪ್ರಾಯ ಏನು, ವೇದದ ಅಂತರಾರ್ಥ ಏನು, ಅದರ ಹೃದಯ ಏನು ಅನ್ನುವುದನ್ನ ತಿಳಿಯುವ ಬಗೆ ಹೇಗೆ, ಇದು ಪ್ರಶ್ನೆ. ಅದಕ್ಕೆ ಸನತ್ ಕುಮಾರ ಉತ್ತರ ಕೊಡ್ತಾನೆ. ವೇದದಲ್ಲಿ ನಾನಾ ವಿಧವಾದ ಕರ್ಮಗಳನ್ನ ಹೇಳಿದ್ದಾರೆ. ಹೌದು, ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮ ಯಜೇತ ಅಂತ ಮಾತಿದೆ. ಜ್ಯೋತಿಷ್ಠೋಮದಿಂದ ಸ್ವರ್ಗವನ್ನು ಬಯಸುವವನು ಯಾಗ ಮಾಡಬೇಕು, ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಆದರೆ ಒಂದು ವಿಷಯ ಇಲ್ಲಿ, ಸ್ವರ್ಗವನ್ನು ಬಯಸುವವನು ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ವರ್ಗವನ್ನು ಬಯಸಬೇಕು ಅಂತ ಹೇಳಲಿಲ್ಲ ಅವನು. ಸ್ವರ್ಗವನ್ನು ಬಯಸು, ಸ್ವರ್ಗವನ್ನು ಬಯಸಿ ಜ್ಯೋತಿಷ್ಠೋಮ ಯಾಗ ಮಾಡು ಅಂತ ಹೇಳಲಿಲ್ಲ. ಸ್ವರ್ಗವನ್ನು ಬಯಸಬೇಕು ಅನ್ನೋದು ಅವರ ಅಭಿಪ್ರಾಯ ಅಲ್ಲ. ಅಕಸ್ಮಾತ್ ಬಯಕೆ ಬಂದರೆ ಜ್ಯೋತಿಷ್ಠೋಮ ಯಾಗದಿಂದ ಸಿಗುತ್ತೆ, ಆದರೆ ಸ್ವರ್ಗ ಬೇಕು ಅಂತ ಬಯಸು ಅಂತ ವೇದ ಹೇಳೋದಿಲ್ಲ. ಯಾರಿಗಾದರೂ ಬಯಕೆ ಬಂದರೆ ಅದಕ್ಕೆ ಪರಿಹಾರ ಮಾತ್ರ ಹೇಳುತ್ತೆ ಅಷ್ಟೇ. ಅದು ಅದರಿಂದ ಅದು ನಾನಾ ವಿಧವಾದಂತಹ ಪರಿಹಾರಗಳಿವೆ ಕರ್ಮದ ಗೊಂದಲಕ್ಕೆ. ಒಂದು ಮಾತು, ಕರ್ಮವನ್ನ ಬಯಸಿ ಮಾಡು ಅಂತ ವೇದ ಹೇಳುವುದಿಲ್ಲ. ಫಲದ ಬಯಕೆಯಿಂದ ಕರ್ಮವನ್ನು ಮಾಡುವಂತ ವೇದ ಹೇಳುವುದಿಲ್ಲ. ಆದ್ರಿಂದ ಏವಂ ಹಿ ಅವಿದ್ವಾನ್ ಪ್ರತಿಯಾತಿ ತತ್ರ, ಕರ್ಮವಾಚಕವಾಗಿರತಕ್ಕಂತಹ ವೇದ ಭಾಗಗಳು ಸಾಮಾನ್ಯವಾಗಿ ಅದನ್ನು ನೀವು ಕರ್ಮಕಾಂಡ ಅಂತ ಕರೀತಾರೆ, ಅದು ಏನ್ ಬೇಕಾದ್ರೆ ಕರೀರಿ. ಅದನ್ನ ಕರ್ಮ ಪ್ರಧಾನವಾದಂತಹದ್ದು ಒಂದು ದೃಷ್ಟಿಯಿಂದ ಸಮಗ್ರ ಯಜುರ್ವೇದ, ಯಜುರ್ವೇದ ಅಂತಲೇ ಹೆಸರು ಅದಕ್ಕೆ. ಯಜುರ್ವೇದ ಅಂದ್ರೆ ಯಜನಕ್ಕೆ ಸಂಬಂಧಪಟ್ಟ ವೇದ. ಯಜ್ಞಯಾಗಗಳನ್ನ ಮಾಡುವ ವಿಧಿವಿಧಾನಗಳನ್ನ ಪ್ರಾರಂಭ ಆಗುವಾಗದೆ ಯಜುರ್ವೇದ ಇಷಯತ್ತೋ ಜೇತ್ವಾ ವಾಯವಸ್ಥೋ ವಾಯವಸ್ಥ, ಅದು ಯಜ್ಞದ ಮೊದಲು ಪ್ರಾರಂಭದಲ್ಲಿ ಒಂದು ಬೆಳಿಗ್ಗೆ ಹಾಲು ಕರೆದು, ಯಾಕಂದ್ರೆ ಅಗ್ನಿಹೋತ್ರಕ್ಕೆ ಹವಿಸ್ಸಾಗಿ ಹಾಲು ಬೇಕು, ಯಜ್ಞಕ್ಕೆ ಹಾಲು ಮೊಸರು ತುಪ್ಪ ಬೇಕು. ಅದಕ್ಕೆ ಯಜ್ಞ ಮಾಡುವವರು ಹಸುಗಳನ್ನು ಸಾಕ್ತಿದ್ರು, ಆ ಹಸುಗಳ ಹಾಲು ಕರೆದ ಮೇಲೆ ಆ ಹಸುಗಳನ್ನು ಮೇಲಿಗೆ ಬಿಡ್ತಿದ್ರು, ಪ್ಯಾಸ್ಚರ್ ಗ್ರೌಂಡಿಂಗ್. ಮೇಲಿಗೆ ಬಿಡುವಾಗ ಆ ಹಸುವಿನ ಜೊತೆಗೆ ಕರುವನ್ನು ಬಿಟ್ರೆ ಮತ್ತೆ ಸಾಯಂಕಾಲ ಹಾಲು ಸಿಗೋದಿಲ್ಲ. ಅದು ಸಾಯಂಕಾಲ ತನಕ ಹಸು ಕರು ಒಟ್ಟಿಗೆ ಮೇಯ್ತಾ ಇದ್ರೆ, ಅದು ಸಾಯಂಕಾಲ ತನಕ ಹಸುವಿನ ಕೆಚ್ಚಲು ಹಾಲು ಇದು ಇಳಿತಾನೆ ಇದ್ರೆ ಕರು ಒಟ್ಟಿಗೆ ಹೋದದ್ದು, ಮತ್ತೆ ಸಾಯಂಕಾಲ ಇವ್ರು ಹಾಲು ಕರಿಬೇಕಲ್ಲ, ಸಾಯಂಕಾಲ ಮತ್ತೆ ಅಗ್ನಿಹೋತ್ರ ಆಗಬೇಕಲ್ವ, ಅದರ ಪ್ರಧಾನ ಆಹುತಿ ಕ್ಷೀರವೇ.
ಅದಕ್ಕೆ ಹಸುವನ್ನೊಂದು ಕಡೆಗೆ ಕರುವನ್ನೊಂದು ಕಡೆ ಕಳಿಸ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಕರುವನ್ನ ಒಂದು ಸ್ವಲ್ಪ ಬೆದರಿಸಿ ಒಂದು ದಂಟೆ ಹಿಡಿದು ಬೆನ್ನು ಬಾರಿಸಿ ಬೇರೆ ಕಡೆ ಕಳಿಸ್ಬೇಕು. ಅದನ್ನ ಅದನ್ನ ಹೆದರಿಸಲಿಕ್ಕೆ ಒಂದು ಕಡ್ಡಿ ಆಗ್ಬೇಕು. ಆ ಕಡ್ಡಿ ಗೇಳಿಗೆ ಬಂದ್ರೆ ಇಹೇತ್ವ ಊರ್ಜೇತ್ವ ಆ ಮರದ ಹತ್ತಿರ ಹೋಗಿ ನಿನ್ನ ತೊಂಗೆಯನ್ನು ಕೀಳ್ತಾ ಇದ್ದೇನೆ, ಅದನ್ನ ನಮ್ಮ ಕರುವನ್ನು ಬೇರೆ ಕಡೆ ಕಳಿಸ್ಲಿಕ್ಕೆ ಸುಮ್ಮನೆ ಬೆನ್ನಿಗೆ ಬಾರಿಸು, ಬ್ಯಾಟಿಂಗ್ ಅಷ್ಟೇ, ನೋವಾಗುವಂತೆ ಅಲ್ಲ. ಇಷೇತ್ವ ಊರ್ಜೇತ್ವ ಬಲಕ್ಕೋಸ್ಕರ ಅನ್ನಕ್ಕೋಸ್ಕರ ನಿನ್ನ ತೊಂಗೆಯನ್ನು ಮುರಿತಾ ಇದ್ದೇನೆ, ಓ ವನಸ್ಪತಿ ದೇವತೆಯೇ ಅಂತ ಪ್ರಾರ್ಥನೆ ಮಾಡಿ ಆ ತೊಂಗೆ ಮೊದಲು, ಆಮೇಲೆ ಮೆಲ್ಲ ಆ ಕರುವನ್ನು ಆ ಕಡೆ ಓಡಿಸಿ ವಾಯುವಸ್ಥೋಪಾಯವಸ್ಥ ವಾಯುದೇವರು ನಿಮ್ಮನ್ನು ರಕ್ಷಣೆ ಮಾಡಲಿಪ್ಪ, ಕಿವಿ ನೆಟ್ಟಗಾದ್ರೆ ಕಿವಿಯೊಳಗೆ ಗಾಳಿ ಹೋಯ್ತು ಅಂತ ಹೇಳ್ತಾರೆ, ಕಿವಿಯೊಳಗೆ ಗಾಳಿ ತುಂಬಿ ನೀವು ತಾಯಿಯನ್ನು ಬೇರೆ ಕಡೆ ಓಡ್ರಿ. ದೇವೋ ವತ್ಸವಿತ ಅಪ್ರಾರ್ಪಯತು ಶ್ರೇಷ್ಠದ ಮಾಯಕರ್ಮಣೆ, ಮತ್ತು ಸಾಯಂಕಾಲ ಸೂರ್ಯದೇವ ನಮ್ಮ ಮತ್ತೆ ಹಾಲು ಕರೀಲಿಕ್ಕೆ ನಿಮ್ಮನ್ನು ಮನೆ ಕರೆಸಲಿ ಅಂತ. ಈ ಒಂದೊಂದು ಮಂತ್ರವು ಬರೇ ರಿಚುವಲ್ಸ್ಗಳ ಮೇಲೆ ನಿಂತಿದೆ. ಹಸು ಬಿಡ್ಲಿಕ್ಕೆ ಒಂದು ಮಂತ್ರ, ಕರು ಬಿಡ್ಲಿಕ್ಕೆ ಒಂದು ಮಂತ್ರ, ಕಟ್ಲಿಕ್ಕೆ ಒಂದು ಮಂತ್ರ, ಅದನ್ನು ಹೊಡಿಲಿಕ್ಕೆ ಕೋಲುವ ತುಂಡು ಮಾಡ್ಲಿಕ್ಕೆ ಒಂದು ಮಂತ್ರ, ಬರೇ ಫುಲ್ ಆಫ್ ರಿಚುವಲ್ಸ್, ರಿಜಿಡಿಟಿ, ರಿಜಿಡ್ ರಿಚುವಲ್ಸ್ ಹೀಗೆ ಕಾಣುತ್ತೆ. ಕರೆ ಮುಗಿಯುವುದೇ ಇಲ್ಲಿ ಅಲ್ಲೂ. ದೇವೋ ವಸವಿದ ಪ್ರಾರ್ಪಯ ದ್ವಶೇಷದ ಮಾಯಕರ್ಮಣೆಯಾಪ್ಯ ಯುದ್ಧ ಅಗ್ನಿಯಾಹ ದೇವೋ ಭಾಗಂ ಮುರುಜಸ್ವ ದೇವ ಪಯಸ್ವ ದೇವ ಪ್ರಜಾಪತಿ ಅನಮೀವಾಯಕ್ಷ್ಮಾವಸ್ತೆನೈಷತಮಾಘಷಕಂಸೋರುದ್ರಸ್ಯ ಹೇತಿ ಪರಿವೋ ಬೃಣತ್ತು ಧ್ರುವಾಸ್ಮಿನ್ ಗೋಪತೌ ಸ್ಯಾತ ಬಕ್ಷ್ಮೀಹಿ ಯಜಮಾನಸ್ಯ ಪಶೂನ್ ಪಾಹಿ. ಕೊನೆಗೆ ಯಜಮಾನ್ ಹಟ್ಟಿ ತುಂಬ ಹಸುಗಳಾಗಲಿ ಅನ್ನೋ ಪ್ರಾರ್ಥನೆಯನ್ನು ಮುಗಿಯುತ್ತೆ. ಮೇಲು ನೋಟಕ್ಕೆ ಇಷ್ಟೇ ಹೇಳುವುದು ವೇದ, ಹಟ್ಟಿ ತುಂಬ ಹಸುಗಳಾಗಲಿ. ನಮ್ಗೆ ಹಾಗಾದ್ರೆ ಈ ಜನ್ಮಕ್ಕೆ ಯಜುರ್ವೇದ ಬೇಡ, ಯಾಕೆ ನಮ್ಗೆ ಹಟ್ಟಿಯೇ ಇಲ್ಲ, ಹಸುಗಳ ಹದಿಯಲ್ಲಿ ಕಟ್ಟೋದು ನಮಗೆ ಮನೆ ಸೈಟ್ ಸಿಗೋಲ್ಲ. 30x30 ಮನೆ ಕಟ್ಲಿ ಜಾಗ ಇಲ್ಲ, ಮತ್ತೆ ಹಸುಗಳು ಹಟ್ಟಿಯೇ ಇಲ್ಲ, ಹಟ್ಟಿಯಲ್ಲಿ ಕಟ್ಲಿಕ್ಕೆ ಹಸುಗಳನ್ನ ತಗೊಂಡೇ ನೋಡ್ಬೇಕು. ಅದರಿಂದ ಈ ಜನ್ಮಕ್ಕಂತೂ ಯಜುರ್ವೇದ ಸುದ್ದಿ ಬೇಡ ಅನ್ನೋ. ಹಾಗಾದ್ರೆ ಏನಿದು, ಇದು ನಮಗೆ ಈಗ ಸಮಸ್ಯೆ ಅಲ್ಲ, ಧೃತರಾಷ್ಟ್ರ 5000 ವರ್ಷದ ಹಿಂದೆ ಸಮಸ್ಯೆ ಏನು, ಬರೇ ಹಟ್ಟಿ ಹಸುಗಳು ಅವುಗಳನ್ನು ಸಾಕೋದು ಪ್ರಜೆಯ ಪಶು ಬಿರಿಯಡ ಸಹ. ವೇದ ಓದಿದ್ರೆ ಪ್ರಜಾವೃದ್ಧಿ ಆಗುತ್ತೆ, ಮನೆ ತುಂಬಾ ಮಕ್ಕಳಾಗ್ತಾವೆ, ಹಟ್ಟಿ ತುಂಬಾ ಹಸುಗಳಾಗ್ತವೆ, ಇದು ಎರಡೂ ಅನಿಷ್ಟ, ಎರಡು ಬೇಡವಾ ಸಿಗುತ್ತೆ. ಪ್ರಜೆಯ ಪಶು ಬಿರಿಯಡ ಸಹ, ಇದು ಪ್ರಜೆಗಳು ಪಶುಗಳ ವೃದ್ಧಿ ಅನ್ನಾಧ್ಯಯನ ಯಶಸ್ಸು ಹೊಟ್ಟೆ ತುಂಬಾ ಅನ್ನ ಆಹಾರ ಸಿಗುತ್ತೆ ಇಷ್ಟೇ. ಆದ್ರೆ ವೇದಕ್ಕಿಂತಲೂ ಹೆಚ್ಚು ಸುಲಭವಾಗಿ ಅನ್ನಾದ್ಯ ಮಾಡುವಂತಹ ವಿಧಾನ ನಮ್ಗೆ ಗೊತ್ತುಂಟೀಗ. ಅದಕ್ಕೆ ವೇದ ಓದುವುದಕ್ಕಿಂತ ಕಂಪ್ಯೂಟರ್ ಸೈನ್ಸ್ ಓದೋದು ಒಳ್ಳೇದು, ಅದಕ್ಕಿಂತ ಹೆಚ್ಚು ಸುಲಭವಾಗಿ ದುಡ್ಡು ಮಾಡಬಹುದು, ಸುಲಭವಾಗಿ ಎಕ್ಸ್ಪ್ಲಾಯ್ಟ್ ಮಾಡಬಹುದು. ಇವತ್ತು ವೇದದಿಂದಲೂ ಎಕ್ಸ್ಪ್ಲಾಯ್ಟ್ ಮಾಡುವುದು, ಎಲ್ಲ ವಿದ್ಯೆಯಿಂದ ಎಕ್ಸ್ಪ್ಲಾಯ್ಟೇ ಮಾಡುವುದು, ವೇದದಿಂದಲೂ ಜನರು ಎಕ್ಸ್ಪ್ಲಾಯ್ಟೇ ಮಾಡ್ತಾ ಇರೋದು, ನಿಜವಾದಂತಹ ವೇದದ ಉಪಯೋಗ ಆಗ್ತಾ ಇಲ್ಲ. ಎಲ್ಲ ವಿದ್ಯೆಯನ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೇವೆ ಆ ವಿದ್ಯೆಗಳ ಮೂಲಕ ಜನತೆ. ಹಾಗಾಗಿ ಏನಿದು, ಏವಂ ಹಿ ಅವಿದ್ವಾನ್ ಪ್ರತಿಯಾತಿ ತತ್ರ, ಈ ರೀತಿ ಸ್ವರ್ಗದ ಬಯಕೆ, ಪಶುವಿನ ಬಯಕೆ, ಸಂತಾನದ ಬಯಕೆ, ಮಳೆಯ ಬಯಕೆ, ಇನ್ನೇನು ಶತ್ರು ನಾಶದ ಬಯಕೆ, ಅದು ಇದೆ. ಪ್ರತ್ಯಂಗಿರ ಮಂತ್ರ ಅಂತಿದೆ ಅಥರ್ವೇದದಲ್ಲಿ, ದೊಡ್ಡದಾಗಿದೆ ಋಗ್ವೇದದಲ್ಲಿ ಇದೆ. ಅದೇನು ಅಂದ್ರೆ ನಮಗೆ ಆಗದವರು ನಾಶವಾಗಿ ಹೋಗಲಿ. ಆ ಮಂತ್ರವನ್ನು ಯಾವಾಗ ಬಳಸುತ್ತಿದ್ರು ಗೊತ್ತೋ, ಒಂದು ಕಾಲದಲ್ಲಿ ಒಂದು ಸಂದರ್ಭದಲ್ಲಿ ದೇಶಕ್ಕೆ, ಇಡೀ ದೇಶಕ್ಕೆ ಅಪಾಯ ಬಂದಾಗ, ಅಂದ್ರೆ ನಮ್ಮ ಸಮೀಪದ ನೆರೆಯ ರಾಷ್ಟ್ರದ ರಾಜ ನೆರೆಯ ರಾಷ್ಟ್ರದ ಸೈನಿಕರು ನಮ್ಮ ರಾಷ್ಟ್ರದ ಮೇಲೆ ದಾಳಿ ಮಾಡಿ ಇಡೀ ರಾಷ್ಟ್ರದ ಅಸ್ತಿತ್ವವೇ ನಾಶವಾಗುವ ಪ್ರಸಂಗ ಬಂದಾಗ, ರಾಷ್ಟ್ರದ ಉಳಿವಿಗೋಸ್ಕರ ಶತ್ರು ನಾಶನ ಮಂತ್ರ ಅಂತ ಪ್ರತ್ಯಂಗಿರ ಮಂತ್ರವನ್ನು ಹೇಳಿದ್ದಾರೆ. ಈಗ ಅದು ನಮ್ಮ ನೆರವನೇ ಹಾಳಾಗಿ ಹೋಗುದಿನ ಪ್ರತ್ಯಂಗಿರ ಮಂತ್ರ ಜಪ ಮಾಡೋದು, ಅದ್ರ ಉದ್ದೇಶ ಅವ್ರು ಮಾಡಿದ್ದು ಯಾವುದೇ ಇರಲಿ, ನಮಗೆ ಬೇಕಾದ ಹಾಗೆ ಮಾಡ್ಕೊಳ್ಬಹುದಲ್ಲ. ಈ ರೀತಿ ವೇದ ನಮಗೆ ಯಾವ ಆಗದವರನ್ನು ನಾಶವಾಗಲಿಕ್ಕೋಸ್ಕರ, ನಮಗೆ ಸಂಪತ್ತು ಬರಲಿಕ್ಕೋಸ್ಕರ, ಮಳೆಗಾಲದಲ್ಲಿ ಮಳೆ ಬರಲಿಕ್ಕೋಸ್ಕರ, ಮದುವೆ ಆದ ತಕ್ಷಣ ಮಕ್ಕಳಾಗಲಿಕ್ಕೋಸ್ಕರ, ಪುತ್ರಕಾಮೇಷ್ಠಿ ಖಾಯಿರಿ ಬರೇ ಎಷ್ಟೇ ಆಯ್ತಲ್ಲ ವೇದ, ಇದೇನು ದೊಡ್ಡ ಸಂಗತಿ. ಅದಕ್ಕೆ ಏವಂ ಹಿ ಅವಿದ್ವಾನ್ ಪ್ರತಿಯಾದಿ ತತ್ರ, ಮೊಟ್ಟ ಮೊದಲು ಹೇಳಿದ ಈ ರೀತಿ ಯಾವುದೋ ಒಂದು ಮಳೆಗೋಸ್ಕರ ವೇದ ಯಜ್ಞ, ಮಕ್ಕಳಿಗೋಸ್ಕರ ಯಜ್ಞ, ಶತ್ರುನಾಶಕ್ಕೋಸ್ಕರ ಯಜ್ಞ, ಸ್ವರ್ಗಕ್ಕೋಸ್ಕರ ಯಜ್ಞ, ಸಂಪತ್ತಿಗೋಸ್ಕರ ಯಜ್ಞ, ಇವೆಲ್ಲ ಉಂಟಲ್ಲ. ಈ ರೀತಿ ವೇದದ ಮಂತ್ರಗಳನ್ನ ಯಾವ ಯಾವುದೋ ಐಹಿಕವಾದ ಫಲಕಾಮನೆಗೋಸ್ಕರ ಬಳಸಿ ಯಜ್ಞಯಾಗವನ್ನು ಮಾಡುವರಿದ್ದಾರಲ್ಲ, ಅವರು ನಿಜವಾದ ವೈದಿಕರಲ್ಲ.
ಏವಂ ಹಿ ಅವಿದ್ವಾನ್ ಪ್ರತಿಯಾತಿ ತತ್ರ, ತಿಳುವಳಿಕೆ ಇಲ್ಲದ ಜನರು ಮಾತ್ರವೇ ವೇದದ ಮೂಲಕ ಸ್ವರ್ಗವನ್ನು ಬಯಸುವುದು, ವೇದದ ಮೂಲಕ ಸಂತಾನ, ವೇದದ ಮೂಲಕ ಮಳೆ ಪುತ್ರ ಏನೋ ಏನೋ ಬಯಕೆಗಳು. ಒಟ್ಟಿಗೆ ವೇದ ಎಂದೂ ಕೂಡ ಬಯಸು, ಇಂಥದನ್ನ ಬಯಸು, ಅಂಥ ಬಯಕೆ ಇದೇ ಹೋಗಿ ಇಂಥದನ್ನ ಮಾಡು ಹೇಳುವುದಿಲ್ಲ. ಅದು ಸುಮ್ಮನೆ ಹೇಳುತ್ತೆ ಅಷ್ಟೇ, ಆಗ್ಲಿ ಬಯಸು ಅಂತ ಹೇಳೋದಿಲ್ಲ. ಆದ್ರೂ ಯಾಕೆ ಹೇಳಬೇಕಿತ್ತು? ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯ ಜಯತ, ಜ್ಯೋತಿಷ್ಠೋಮಯಾಗದಿಂದ ನೀನು ಭಗವಂತರನ್ನ ಆರಾಧನೆ ಮಾಡಿದ್ರೆ ಸ್ವರ್ಗ ಬಯಸುವವರು ಸ್ವರ್ಗ ಪಡೀತಾರೆ. ಅದು ಯಾಕೆ ಹೇಳ್ಬೇಕು? ಸ್ವರ್ಗವನ್ನು ಬಯಸಬೇಡಿ ಅಂತ ನೇರ ಹೇಳುವುದಿತ್ತಲ್ಲ. ಯಾರಾದ್ರೂ ಬಯಸುವುದಿದ್ದರೆ ನಮ್ಮ ಹತ್ರ ಅದಕ್ಕೂ ಮದ್ದುಂಟು ಅಂತ ಯಾಕೆ ಹೇಳ್ಬೇಕು? ನಿಜವಾಗಿ ನೇರ ಏನ್ ಹೇಳ್ಬೇಕು? ಜ್ಯೋತಿಷ್ಠೋಮ ಯಾಗ ಮಾಡಿಕೊಂಡು ಸ್ವರ್ಗ ಬಯಸಬೇಡಿ, ಜೀವನದ ಗುರಿ ಭಗವಂತನನ್ನು ಪಡೆಯುವುದಾಗಿರ್ಲಿ, ಈ ಕ್ಷುದ್ರವಾದ ಕಾಮನೆಗಳನ್ನು ಮಾಡಬೇಡಿ ಅಂತ ಹೇಳುದು. ಈ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕಾಮನೆಗಳನ್ನು ಬಿಟ್ಟು ಬಿಡಿ, ಕಾಮತ್ಯಾಗ ಮಾಡಿ, ಕಾಮನಾತ್ಯಾಗ ಬಯಸದೆ ಬಯಕೆಗಳಿಲ್ಲದೆ ಕರ್ಮ ಮಾಡು. ಮೈ ಅರ್ಪಿತ ಮನಃ, ನನ್ನಲ್ಲಿ ಸರ್ವ ಇದನ್ನು ಯಾಕೆ ಹೇಳಬೇಕು ವೇದದಲ್ಲಿ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಎಷ್ಟಂದ್ರೆ ತಥಾ ಅರ್ಥ ಜಾತಂಚ ವದಂತಿ ವೇದಾ, ನೀವು ತಿಳ್ಕೊಂಡಷ್ಟು ಸಿಂಪಲ್ ಆಗಿಲ್ಲ ವೇದ. ಮತ್ತೆ ಅರ್ಥ ಜಾತಂಚ ವದಂತಿ ವೇದ, ಅರ್ಥ ಜಾತ ಅಂದ್ರೆ ಅರ್ಥದ ಸಮುದಾಯ. ಒಂದೊಂದು ವೇದ ಮಂತ್ರವು ಅನೇಕ ಅರ್ಥಗಳಲ್ಲಿ ತೆರೆದುಕೊಳ್ಳುತ್ತೆ, ನೀವು ತಿಳ್ಕೊಂಡದ್ದೇ ಅದರ ಅರ್ಥ ಅಲ್ಲ. ತಥಾ ಅರ್ಥ ಜಾತಂ, ಒಂದೊಂದು ವಾಕ್ಯವು ಅನೇಕ ಅರ್ಥಗಳಲ್ಲಿ ತೆರೆದುಕೊಳ್ಳುತ್ತೆ. ಹೇಗೆ? ಏನು ಕಥೆ?